ರಾಜ್ಯದ ಹಾಲಿ ಮುಖ್ಯಮಂತ್ರಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಬಹುಪಾಲು ಜನ ಅದನ್ನು ಸಾಮಾಜಿಕ ನ್ಯಾಯ ಅಂತ ಬಣ್ಣನೆ ಮಾಡ್ತಿದ್ದಾರೆ ಆದರೆ ಈ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪರಿಹ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯ ಬಳಕೆಯ ವಿಷಯದಲ್ಲಿ ದುರ್ಬಳಕೆ ಮಾಡಿದರು ವಿವೇಚನೆಯನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡಬೇಕಿತ್ತು ಪರಿಹಾರವನ್ನು ಕೊಡಬೇಕಿತ್ತು ಆ ಸಂದರ್ಭದಲ್ಲಿ ತಾರತಮ್ಯವನ್ನು ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪ ಇತ್ತು ಆದರೆ ಈಗ ಹಾಲಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕ್ರಮವಾಗಿ ಮಸೂದ್ ಬಿನ್ ಸಾರಮ್ಮ ಮಹಮ್ಮದ್ ಫಾಜಿಲ್ ಅಬ್ದುಲ್ ಜಲೀಲ್ ದೀಪಕ್ ರಾವ್ ಇವರುಗಳಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕ್ರಮವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪರಿಹಾರದ ನಿಧಿಯಿಂದ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಯಾರಿವರೆಲ್ಲ ಕೋಮು ಗಲಗ ಗಲಭೆಗೆ ದಳ್ಳುರಿಗೆ ಸಿಕ್ಕಿ ಬಲಿಯಾದಂಥವರು ಒಂದು ಸಂಗತಿ ಇಲ್ಲಿ ಈ ಲೆಕ್ಕಾಚಾರಕ್ಕೆ ಬಂದರೆ ಮತ್ತೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕಾಗಿತ್ತು ಅದು ಬೆಳತಂಗಡಿಯಲ್ಲಿ ಬಜರಂಗ ದಳದ ಮುಖಂಡನ ಕೈನಿಂದ ಹತ್ಯೆಗೀಡಾದಂತಹ ದಲಿತ ಯುವಕ ದಿನೇಶ್ ನಾಯಕ್ಗೂ ಕೂಡ ನ್ಯಾಯ ಸಿಗಬೇಕಾಗಿತ್ತು ಎಲ್ಲೋ ಒಂದು ಕಡೆ ಇದು ಸಾಮಾಜಿಕ ನ್ಯಾಯ ಅಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಹಿಂದಿನ ಸರ್ಕಾರ ಕೇವಲ ಹರ್ಷನಿಗೆ ಮಾತ್ರ ಇಪ್ಪತ್ತೈದು ಲಕ್ಷ ಕೊಟ್ಟು ಇನ್ನುಳಿದವರಿಗೆ ಅದೇ ಸಂದರ್ಭದಲ್ಲಿ ಬಲಿಯಾದಂಥವರಿಗೆ ಯಾವುದೇ ಪರಿಹಾರವನ್ನು ನೀಡಿರಲಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಿಸಿದ್ದಾರೆ ಮೂವರು ಅಲ್ಪಸಂಖ್ಯಾತ ಸಮುದಾಯದ ಯುವಕರಿಗೆ ಬಲಿಯಾದಂತಹ ಯುವಕರಿಗೆ ಮತ್ತು ಓರ್ವ ಹಿಂದೂ ಯುವಕನಿಗೆ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ದಲಿತ ಯುವಕನ ಹತ್ಯೆ ಆಯ್ತಲ್ಲ ಆ ಯುವಕನಿಗೂ ಕೂಡ ಪರಿಹಾರವನ್ನು ಒದಗಿಸಬೇಕಿತ್ತು ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇದು ಸೇಡಿನ ಸಾಮಾಜಿಕ ನ್ಯಾಯ ಅಂದರೆ ತಪ್ಪಾಗೋದಿಲ್ಲ ಆದರೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಈ ಪರಿಹಾರವನ್ನು ಘೋಷಿಸುವಂಥದ್ದು ಅನ್ನೋದು ಒಂದು ಪರಿಪಾಠ ನೋಡಿ ಹರ್ಷನ ವಿಚಾರದಲ್ಲೂ ಕೂಡ ಏನು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಶಿವಮೊಗ್ಗದಲ್ಲಿ ಹರ್ಷ ದಾರುಣವಾಗಿ ಹತ್ಯೆ ಈಡಾಗ್ತಾನೆ ಆ ಸಂದರ್ಭದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡ್ತಾರೆ ಆ ಕ್ಷಣಕ್ಕೆ ಪರಿಹಾರ ನಿಧಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆ ಹಣ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಅವರು ಕೋವಿಡ್ ಪರಿಹಾರ ನಿಧಿಯಿಂದ ತೆಗೆದು ಆ ಹಣವನ್ನು ಕೊಟ್ಟಿದ್ರು ಅನ್ನುವಂತಹ ದಾಖಲೆ ಸಹಿತವಾದಂತಹ ವರದಿಯನ್ನು ದಿ ಫೈಲ್ ಪ್ರಕಟಿಸಿದೆ ಇತ್ತೀಚೆಗೆ ಮುಂದುವರೆದು ಇಲ್ಲಿ ಬಹುಮುಖ್ಯ ಸಂಗತಿ ಏನಂದ್ರೆ ಎಂಥವರಿಗೆ ಪರಿಹಾರವನ್ನು ಘೋಷಿಸಬೇಕಿದೆ ಪರಿಹಾರ ನಿಧಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕಡು ಬಡತನದಲ್ಲಿ ಜೀವನ ಮಾಡುತ್ತಿರುವವರಿಗೆ ಬಡ ಜನರ ಮಾರಣಾಂತಿಕ ಕಾಯಿಲೆಗಳ ಚಿಕಿತ್ಸೆಗಾಗಿ ನಿರುದ್ಯೋಗಿಗಳಿಗೆ ದಿವ್ಯಾಂಗರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರವನ್ನು ಘೋಷಿಸಬಹುದು ಕುಟುಂಬದ ದುಡಿಯುವ ವ್ಯಕ್ತಿಯು ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದಲ್ಲಿ ನಿರ್ಗತಿಕರಾಗುವ ಕುಟುಂಬದವರಿಗೆ ಕೊಡಬಹುದು ಇದು ಮುಂದುವರೆದು ಇನ್ನೊಂದು ಸಂಗತಿ ಇದೆ ಅಲ್ಲಿ ಇವರು ವಿವೇಚನೆಯ ಲೆಕ್ಕದಲ್ಲಿ ಇವರಿಗೆಲ್ಲ ಪರಿಹಾರ ಘೋಷಿಸಿರ್ಬೋದು ಏನಂದರೆ ಆಕಸ್ಮಿಕ ದುರ್ಘಟನೆಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರದತ್ತವಾಗಿರುವ ವಿವೇಚನಾನುಸಾರ ಘೋಷಿಸುವ ಪರಿಹಾರದ ಮೊತ್ತವನ್ನು ನೊಂದ ಕುಟುಂಬಗಳಿಗೆ ವಿತರಿಸಲಾಗುತ್ತದೆ ಆದರೆ ಈ ಹಿಂದಿನ ಪರಿಪಾಠಗಳನ್ನು ನೋಡಿ ಮಂಡ್ಯದ ಬಸ್ ದುರಂತ ಸತ್ತವರಿಗೆ ಕ್ರಮವಾಗಿ ಐದೈದು ಲಕ್ಷಗಳನ್ನು ಅವತ್ತಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಚಾಮರಾಜನಗರದಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ವಿಷ ಪ್ರಸಾದಕ್ಕೆ ಬೆರಕೆಯಾಗಿ ಅಲ್ಲಿ ಸಾವುಗಳಾಗ್ತವಲ್ಲ ಅಂಥವರಿಗೂ ಕೂಡ ಐದು ಐದು ಲಕ್ಷ ರೂಪಾಯಿಗಳನ್ನು ಅವತ್ತಿನ ಮುಖ್ಯಮಂತ್ರಿ ಪರಿಹಾರದ ರೂಪದಲ್ಲಿ ಕೊಟ್ಟಿದ್ದರು ವಿಶೇಷ ಅಂದರೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದವರಿಗೂ ಕೂಡ ಹೈಕೋರ್ಟ್ ಆದೇಶ ಹೊರಡಿಸಿದ ಮೇಲೆ ಎರಡೆರಡು ಲಕ್ಷ ಕೊಡಿ ಅಂತ ಹೇಳಿದ ಮೇಲೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಎರಡಕ್ಕೆ ಪ್ಲಸ್ ಮೂರು ಸೇರಿಸಿ ಐದು ಲಕ್ಷ ಕೊಟ್ಟಿತ್ತು ನೋಡಿ ಚಾಮರಾಜನಗರದ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದವರಿಗೆ ಐದು ಲಕ್ಷ ಕೊಟ್ಟಂತಹ ಬಸವರಾಜ ಬೊಮ್ಮಾಯಿ ಅವರು ಹರ್ಷನಿಗೆ ಮಾತ್ರ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಅನ್ನುವ ಕಾರಣಕ್ಕೆ ಬಹುದೊಡ್ಡ ವಿರೋಧವು ಕೂಡ ವ್ಯಕ್ತವಾಗಿತ್ತು ಆ ನಂತರದಲ್ಲಿ ಇವತ್ತು ಹಾಲಿ ಮುಖ್ಯಮಂತ್ರಿಗಳು ಯಾರಿಗೆಲ್ಲ ಮಸೂದ್ಗೆ ಮೊಹಮ್ಮದ್ ಫಾಜಿಲ್ಗೆ ಅಬ್ದುಲ್ ಜಲೀಲ್ಗೆ ಇವರೆಲ್ಲರಿಗೂ ಕೂಡ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದಾರಲ್ಲ ಅವ್ರಿಗೂ ಅವತ್ತು ಘೋಷಣೆ ಮಾಡಬೇಕಿತ್ತು ಅನ್ನುವಂತಹ ಒಂದು ಗಂಭೀರವಾದಂತಹ ಬೇಡಿಕೆ ಒತ್ತಾಯ ಕೇಳಿ ಬಂದಿತ್ತು ಅವತ್ತಿನ ಸರ್ಕಾರ ಇವನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಆದ್ರೀಗ ಸಿ ಎಂ ವಿವೇಚನೆ ದುರುಪಯೋಗ ಆಗಬಾರ್ದು ಅಂತ ಹೇಳಬೇಕು ಯಾಕಂದರೆ ಪ್ರತಿ ಸಲ ಐದೈದು ಲಕ್ಷ ಕೊಡ್ತಾ ಬಂದಿದ್ದಾರೆ ಎಂಥವ್ರಿಗೆ ಇಪ್ಪತ್ತೈದು ಲಕ್ಷ ತನಕ ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ ಇಲ್ಲಿದೆ ಸ್ಪಷ್ಟವಾಗಿ ನಾವು ಆ ಸಂಗತಿಗಳನ್ನು ದಾಖಲಿಸಬಹುದು ಯಾಕಂದರೆ ಯಾರಿಲ್ಲಿಗೆ ಹಣ ಹಾಕ್ತಾರೆ ಅಂದರೆ ಸಾರ್ವಜನಿಕರು ಸಂಸ್ಥೆಗಳು ನಿಗಮ ಮಂಡಳಿಗಳು ಕಾರ್ಪೊರೇಷನ್ಗಳು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆಯನ್ನು ನೀಡುತ್ತವೆ ಈ ಹಣವನ್ನು ಸನ್ನಿವೇಶ ಕುಟುಂಬದ ತೀವ್ರತೆ ದುಡಿಯುವ ವ್ಯಕ್ತಿ ಮೃತಪಟ್ಟಲ್ಲಿ ಯುದ್ಧದಲ್ಲಿ ಸಾವನ್ನಪ್ಪಿದ ಸೈನಿಕರಿಗೆ ಮುಖ್ಯಮಂತ್ರಿಗಳ ಪರಿಹಾರದ ನಿಧಿಯಲ್ಲಿ ಈ ನಿಧಿಯಿಂದಲೇ ಭರಿಸಲಾಗುತ್ತೆ ವಿಶೇಷ ಅಂದರೆ ಯುದ್ಧದಲ್ಲಿ ಸಾವನ್ನಪ್ಪಿದ ಸೈನಿಕರಿಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತಹ ಪರಿಪಾಠ ನಡ್ಕೊಂಡು ಬಂದಿತ್ತು ಆದರೆ ಕೋಮು ಗಲಭೆಗೆ ಬಲಿಯಾದಂತಹ ಅರ್ಷನಿಂದಾಗಿ ಹೊಸ ಪ್ರಕರಣ ಹೊಸ ಅಧ್ಯಾಯ ಶುರುವಾಗಿದೆ ಇಪ್ಪತ್ತು ಲಕ್ಷ ಲಕ್ಷ ಕೊಡುವಂಥದ್ದು ನಾಳೆ ಇಂಥದ್ದೇ ಪ್ರಕರಣಗಳು ಹೆಚ್ಚೆಚ್ಚು ಆದಾಗ ಪರಿಹಾರ ನಿಧಿಯ ಮೊತ್ತ ಯಾರಿಗೆ ಸಿಗಬೇಕಿತ್ತು ನಿಜವಾದ ಫಲಾನುಭವಿಗಳಿಗೆ ಅವರಿಗೆ ಕಡಿಮೆ ಸಿಗುತ್ತೆ ಇಂಥವರಿಗೆ ಜಾಸ್ತಿ ಸಿಗುತ್ತೆ ಇದನ್ನು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ಇದೀಗ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಅವರಿಗೆ ಬಂದೊದಗಿದೆ ಕೊಟ್ಟಿದ್ದು ತಪ್ಪು ಅಂತಲ್ಲ ಆ ಪ್ರಮಾಣ ಎಷ್ಟಿರಬೇಕಿತ್ತು ಇನ್ನುಳಿದವರಿಗೆ ಯಾಕಂದರೆ ಪರಿಹಾರದ ಮೊತ್ತ ಒಂದು ಒಂದು ಹತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳೋಣ ಕಡಿಮೆ ಅಂದರೆ ಐದೈದು ಸಾವಿರ ಒಬ್ಬೊಬ್ಬರಿಗೆ ಕೊಟ್ಬಿಟ್ರೆ ಇನ್ನುಳಿದವರು ಇನ್ನುಳಿದವರು ಅದೇ ನಿಧಿಯನ್ನು ಬಯಸಿ ಬಂದವರಿಗೆ ಎಲ್ಲಿಂದ ತರೋಕ್ಕಾಗುತ್ತೆ ಯಾಕಂದರೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಿಗಮ ಮಂಡಳಿಗಳು ಕಾರ್ಪೊರೇಷನ್ಗಳು ಯಾವಾಗಲೂ ಕೂಡ ತಮ್ಮ ಹತ್ರ ಇರೋ ದುಡ್ಡನ್ನು ಲೋಗಿ ಹಾಕೋದಿಲ್ಲ ಒಂದು ಹಂತಕ್ಕೆ ಹಾಕಿರ್ತಾರೆ ಅದು ಖಾಲಿಯಾದರೆ ಏನು ಮಾಡೋದು ಅನ್ನುವಂಥದ್ದು ಈ ಲೆಕ್ಕಾಚಾರಕ್ಕೆ ಬಂದರೆ ಹರ್ಷನಿಂದ ಶುರುವಾದಂತಹ ಅಧ್ಯಾಯ ಸೇಡಿನ ಅಧ್ಯಾಯ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಮುಂದುವರಿತಿದೆ ಒಂದು ವೇಳೆ ಇಲ್ಲಪ್ಪ ಇದನ್ನು ನಾವು ಬೇರೆ ರೀತಿಯಲ್ಲೇ ಕೊಡೋಣ ಅನ್ನೋದಾದರೆ ಅನುದಾನದಿಂದಲೂ ಕೂಡ ತೆಗೆದುಕೊಡುವಂತಹ ಲೆಕ್ಕಾಚಾರಗಳು ನಡೀಬೇಕಾಗತ್ತೆ ಬಜೆಟ್ನಲ್ಲಿ ಎತ್ತಿಡಬೇಕಾಗತ್ತೆ ಅದು ಸಾಧ್ಯನಾ ಯಾಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೋಮುಗಲಭೆ ಕಗ್ಗೊಲೆ ಮುಂತಾದ ಪ್ರಕರಣಗಳಲ್ಲಿ ಮೃತಪಟ್ಟಂತಹ ವ್ಯಕ್ತಿಗಳ ಕುಟುಂಬದವರಿಗೆ ಇಲ್ಲಿಯವರೆಗೂ ಹರ್ಷನಿಗೆ ಕೊಡೋಕ್ಕಿಂತ ಮುಂಚೆ ಇಲ್ಲಿಯವರೆಗೂ ಯಾರಿಗೂ ಕೂಡ ಪರಿಹಾರ ಒದಗಿಸಿರುವುದಿಲ್ಲ ಇಂತಹ ಪ್ರಕರಣಗಳಿಗೆ ಪರಿಹಾರ ಒದಗಿಸಿದಲ್ಲಿ ಆರ್ ಟಿ ಐ ಅಥವಾ ನ್ಯಾಯಾಲಯದಲ್ಲಿ ಪ್ರಶ್ನೆಗಳು ಉದ್ಭವವಾಗುವಂತಹ ಸಾಧ್ಯತೆಗಳಿದೆ ಅದು ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಬಹುದು ಈಗಾಗಲೇ ಮಾಧ್ಯಮಗಳು ಬಹುದೊಡ್ಡ ವಿಪಕ್ಷವಾಗಿ ತುತ್ತೂರಿ ಉತ್ತಿರುವಂತಹ ಸಂದರ್ಭದಲ್ಲಿ ಯುದ್ಧ ಸಾರಿರುವಂತಹ ಸಂದರ್ಭದಲ್ಲಿ ಹಾಲಿ ಮುಖ್ಯಮಂತ್ರಿಗಳಿಗೆ ಇಂಥದ್ದೊಂದು ಸಮಸ್ಯೆ ಕೂಡ ಎದುರಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಮನಗಾಣಬೇಕಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ರವೆಲ್ಲೈ ಖಾನುತ್ತೆ